ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ತೈವಾನ್ ವಿವಾದ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಉದ್ವಿಗ್ನ ಆಗಿದೆ ಈಗ ಚೀನಾದ ಭಾರಿ ಎಚ್ಚರಿಕೆಯ ನಡುವೆಯೂ ಅಮೆರಿಕದ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ತೈವಾನ್ಗೆ ಭೇಟಿ ನೀಡಿಬಿಟ್ಟಿದ್ದಾರೆ ಭಾರಿ ಆತಂಕದ ವಾತಾವರಣ ತೈವಾನ್ ಸ್ಟ್ರೇಟ್ ಸುತ್ತಮುತ್ತ ಸೃಷ್ಟಿಯಾಗಿದೆ ತೈವಾನ್ಗೆ ಈಗ ಚೀನಾದಿಂದ ದಾಳಿಯ ಭೀತಿ ಶುರುವಾಗಿದ್ದು ಎರಡೂ ಬಣಗಳು ಯುದ್ಧ ಸನ್ನದ ಸ್ಥಿತಿಗೆ ಹೋಗ್ಬಿಟ್ಟಿವೆ ತೈವಾನ್ ಹಾಗೂ ಚೀನಾ ಸೇನೆಗಳು ಅಲರ್ಟ್ ಆಗಿದ್ದು ಯಾವುದೇ ಕ್ಷಣದಲ್ಲಾದರೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಹುದಾದ ಸಾಧ್ಯತೆ ಇದೆ ಮಂಗಳವಾರ ರಾತ್ರಿ ಅಮೆರಿಕದ ವಾಯುಪಡೆಯ ರಕ್ಷಣೆಯೊಂದಿಗೆ ತೈವಾನ್ ರಾಜಧಾನಿ ತೈಪೇಯಿಗೆ ಬಂದಿಳಿದ ಅಮೆರಿಕ ಸ್ಪೀಕರ್ ನ್ಯಾನ್ಸಿ ಪೆಲೋಸಿಯನ್ನ ತೈವಾನ್ ಅಧ್ಯಕ್ಷೆ ಸಾ ಎಂಗ್ ವೆನ್ ಹಾಗೂ ಅವರ ಅಧಿಕಾರಿಗಳು ಭವ್ಯ ಸ್ವಾಗತ ಕೋರಿ ಬರಮಾಡಿಕೊಂಡ್ರು ಬಳಿಕ ಟ್ವೀಟ್ ಮಾಡಿರುವ ಅಮೆರಿಕ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ನಮ್ಮ ಈ ಭೇಟಿ ತೈವಾನ್ ಪ್ರಜಾಪ್ರಭುತ್ವಕ್ಕೆ ನಾವು ನೀಡ್ತಿರೋ ಗೌರವ ಅಂತ ಹೇಳಿದ್ದಾರೆ ಜೊತೆಗೆ ಇಲ್ಲಿನ ಈ ಭೇಟಿ ತೈವಾನ್ ವಿಚಾರದಲ್ಲಿ ಚೀನಾ ಅಮೆರಿಕ ನಡುವೆ ಮಾಡಿಕೊಂಡಿರೋ ಒಪ್ಪಂದದ ಉಲ್ಲಂಘನೆ ಅಲ್ಲ ಆದರೆ ಚೀನಾ ಒಂದು ವೇಳೆ ಗಡಿಯನ್ನ ಏಕಪಕ್ಷೀಯವಾಗಿ ಚೇಂಜ್ ಮಾಡೋಕೆ ಪ್ರಯತ್ನ ಪಟ್ರೆ ಅಥವಾ ವಾಸ್ತವ ಪರಿಸ್ಥಿತಿಯಲ್ಲಿ ಬದಲಾವಣೆ ಮಾಡೋಕೆ ಅವ್ರ ಪಾಡಿಗೆ ಅವರೇ ಮುಂದಾದರೆ ತೈವಾನ್ ನಮ್ಮದು ಅಂತ ಹೇಳಿ ತೈವಾನ್ ಮೇಲೆ ಆಕ್ರಮಣ ಮಾಡಿದ್ರೆ ಅದಕ್ಕೆ ನಮ್ಮ ವಿರೋಧ ಇದ್ದೇ ಇರುತ್ತೆ ತೈವಾನ್ ಅನ್ನ ಒಪ್ಪಿಸಿ ಬಿಡೋಕೆ ಆಗಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಸ್ಪಷ್ಟ ಸಂದೇಶ ರವಾನೆಯಾಗಿದೆ ಚೀನಾಗೆ ತೈವಾನ್ ಅನ್ನ ನುಂಗೋಕೆ ನೋಡಿದ್ರೆ ಅಮೆರಿಕ ಅಡ್ಡ ಬರುತ್ತೆ ಅಂತ ಇನ್ನು ಪೆಲೋಸಿ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿರೋ ಚೀನಾ ಆಡಳಿತ ಇದು ಅಮೆರಿಕ ನಮಗೆ ಮಾಡಿರೋ ದ್ರೋಹ ನಮಗೆ ಕೊಟ್ಟಿರೋ ಮಾತನ್ನ ನೀವು ಮುರಿದಿದ್ದೀರಿ ಇದು ಪ್ರಚೋದನೆ ಬೆಂಕಿಯೊಂದಿಗೆ ಆಟ ಆಡಕ್ಕೆ ಹೊರಡ್ತಾ ಇದೀರಿ ಬೆಂಕಿಯೊಂದಿಗೆ ಆಡದವರು ನಾಶವಾಗಿ ಹೋಗ್ತಾರೆ ಅಂತ ಚೀನಾ ಅಮೆರಿಕಾಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಬೆದರಿಕೆನೆ ಹಾಕಿದೆ ಚೀನಾದಲ್ಲಿರೋ ಅಮೆರಿಕ ರಾಯಭಾರಿಗೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿದೆ ಏನೋ ತೈವಾನ್ ಭೇಟಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನಾವು ನಮ್ಮ ಕಣ್ಣುಗಳನ್ನು ಓಪನ್ ಆಗೇ ಇಟ್ಕೊಂಡಿರ್ತೀವಿ ಅಮೆರಿಕದಿಂದ ಎದುರಾಗೋ ಒಂದೇ ಒಂದು ಪ್ರಚೋದನೆಯನ್ನು ಕೂಡ ನಾವು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಈತ ಚೀನಾ ಆಕ್ರಮಣ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರೋ ತೈವಾನ್ ನಾವು ಯಾವುದೇ ರೀತಿಯಲ್ಲೂ ಹಿಂದಕ್ಕೆ ಗೊತ್ತಿಲ್ಲ ನಮ್ಮ ಮೇಲೆ ಯಾರೇ ದಾಳಿ ಮಾಡಿದರೂ ತಕ್ಕ ಪ್ರತ್ಯುತ್ತರ ಗ್ಯಾರಂಟಿ ಕೊಡ್ತೀವಿ ಅಂತ ಪ್ರತಿಯಾಗಿ ಚೀನಾದ ಬೆದರಿಕೆಗೆ ಪ್ರತಿ ಬೆದರಿಕೆಯನ್ನ ತೈವಾನ್ ಹುಟ್ಟಿದೆ ಇತ್ತ ಚೀನಾ ಸೇನೆ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ನಮ್ಮ ಸಾರ್ವಭೌಮತ್ವ ಹಾಗೂ ಪ್ರಾದೇಶಿಕ ಸಮಗ್ರತೆಗೆ ಧಕ್ಕೆ ತಂದ್ರೆ ನಾವು ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ನಮ್ಮ ಸೇನೆಯನ್ನ ಹೈ ಅಲರ್ಟ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು ಅಂತ ವಾರ್ನಿಂಗ್ ಕೊಟ್ಟಿದೆ ಏನೋ ಪೆಲೋಸಿ ಬಂದು ಲ್ಯಾಂಡ್ ಆಗ್ತಿದ್ದ ಹಾಗೆ ತೈವಾನ್ ವಾಯು ಪ್ರದೇಶದಲ್ಲಿ ಚೀನಾ ಯುದ್ಧ ವಿಮಾನಗಳನ್ನ ಹಾರಿಸಿ ನೀವು ಯಾರೇ ಬನ್ನಿ ಅಮೆರಿಕ ಬರಲಿ ಅಥವಾ ಇನ್ಯಾರೇ ಬರಲಿ ಅವರ ಸ್ಪೀಕರ್ ಬರಲಿ ಇನ್ಯಾರೇ ಬರಲಿ ನೋಡಿ ನಮ್ಮ ಯುದ್ಧ ವಿಮಾನ ನಿಮ್ಮ ಮೇಲೆ ಹಾರತಾ ಇದೆ ಸೊ ನಮ್ಮದೇ ಪವರ್ ಇಲ್ಲಿ ಅಂತ ಚೀನಾ ಸಾಬೀತು ಮಾಡೋಕೆ ಪ್ರಯತ್ನ ಪಟ್ಟಿದೆ ದೇಶದ ಒಳಗೂ ಕೂಡ ಯುದ್ಧ ಟ್ಯಾಂಕರ್ ಸೇರಿದಂತೆ ಸೇನಾ ವಾಹನಗಳು ಚೀನಾದ ರೋಡ್ಗಳಲ್ಲಿ ಹೋಗ್ತಿರೋ ವಿಡಿಯೋಗಳು ಲಭ್ಯ ಆಗಿದೆ ಇಂದು ಕೂಡ ಬೀಚ್ಗಳ ಹತ್ತಿರದಲ್ಲಿ ಯುದ್ಧ ಟ್ಯಾಂಕರ್ಗಳು ಓಡಾಡ್ತಿರೋದು ಕಂಡು ಬಂದಿದೆ ಈ ಬೆಳವಣಿಗೆಗಳ ಮಧ್ಯೆನೇ ತೈವಾನ್ ಮೇಲೆ ವ್ಯಾಪಾರ ನಿರ್ಬಂಧ ಹೇರಿರೋ ಚೀನಾ ಅಲ್ಲಿಂದ ಆಮದಾಗ್ತಿದ್ದ ಹಲವು ಆಹಾರ ಪದಾರ್ಥಗಳ ಮೇಲೆ ಬ್ಯಾನ್ ಹೇರಿದೆ ಏನು ಈ ಅಮೆರಿಕ ತೈವಾನ್ ಚೀನಾದ ಈ ಮೂವರ ಜಗಳಕ್ಕೆ ಚೀನಾದ ಫ್ರೆಂಡ್ಗಳೆಲ್ಲ ಎಂಟ್ರಿ ಆಗಿದ್ದಾರೆ ಉತ್ತರ ಕೊರಿಯಾ ಕಿಮ್ ಜಹಾಂಗ್ ಉಂನರ ಉತ್ತರ ಕೊರಿಯಾ ಪ್ರತಿಕ್ರಿಯಿಸಿ ತೈವಾನ್ಗೆ ಅಮೆರಿಕ ಅಧಿಕಾರಿ ಭೇಟಿ ಮಾಡಿರುವುದು ಸರಿಯಲ್ಲ ಅಮೆರಿಕ ಯಾವುದೇ ಭಾಗದಲ್ಲೂ ಕೂಡ ಜಗತ್ತಲ್ಲಿ ಹೋಗಿ ಅಶಾಂತಿಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಬೇರೆ ರಾಷ್ಟ್ರಗಳ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸುತ್ತೆ ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಅಂತ ಉತ್ತರ ಕೊರಿಯಾ ಹೇಳಿದೆ ತೈವಾನ್ ವಿಚಾರದಲ್ಲಿ ನಾವು ಸಂಪೂರ್ಣವಾಗಿ ಚೀನಾ ಜೊತೆಗೆ ನಿಲ್ತೀವಿ ಅಂತ ಹೇಳಿದೆ ಇತ್ತ ರಷ್ಯಾ ಕೂಡ ಪ್ರತಿಕ್ರಿಯಿಸಿ ಇದು ಅಮೆರಿಕ ಮಾಡ್ತಿರೋ ಸ್ಪಷ್ಟವಾದಂತಹ ಪ್ರೊವೊಕೇಶನ್ ಪ್ರಚೋದನೆ ಅಂತ ಹೇಳಿದೆ ಇತ್ತ ಚೀನಾ ದೋಸ್ತ್ ಪಾಕಿಸ್ತಾನ ಕೂಡ ಪ್ರತಿಕ್ರಿಯಿಸಿ ನಾವು ನೇರವಾಗಿ ಒನ್ ಚೈನಾ ಪಾಲಿಸಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೆ ಇರಾನ್ ಕೂಡ ಜಗತ್ತಲ್ಲಿರೋದು ಒಂದೇ ಚೀನಾ ಆ ನೀತಿಯನ್ನು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೆ ಯಾಕೆ ಇವರು ಒನ್ ಚೈನಾ ಪಾಲಿಸಿ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆಲ್ರೆಡಿ ಈ ಚೈನಾ ಮತ್ತು ತೈವಾನ್ ನಡುವಿನ ಬಿಕ್ಕಟ್ಟೇನು ಇತಿಹಾಸ ಏನು ಯಾಕೆ ಪ್ರತ್ಯೇಕ ದೇಶಗಳಾದ್ವು ಆದ್ರೂ ಇಬ್ಬರು ಯಾಕೆ ತಮ್ಮಂತ ಚೀನಾ ಅಂತಾನೆ ಕರ್ಕೊಳ್ತಾರೆ ಈ ಕಮ್ಯುನಿಸ್ಟ್ ಚೀನಾ ತನ್ನಂತಾನು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಅಂತ ಕರೆಸ್ಕೊಳ್ಳುತ್ತೆ ಇವರು ರಿಪಬ್ಲಿಕ್ ಆಫ್ ಚೀನಾ ಅಂತ ಕರ್ಸ್ಕೊಳ್ತಾರೆ ತೈವಾನ್ ಅವರು ಯಾಕೆ ಇದೆಲ್ಲವನ್ನ ಪ್ರತ್ಯೇಕ ವರದಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಡ್ತೀವಿ ಈ ವಿಡಿಯೋ ಅಂತ್ಯದಲ್ಲೂ ಅದರ ಲಿಂಕ್ ಅನ್ನ ಸ್ಕ್ರೀನ್ ಮೇಲೆ ಬರೋ ಥರ ನಾವು ಹಾಕ್ತೀವಿ ಕ್ಲಿಕ್ ಮಾಡೋ ಮೂಲಕ ಈ ವಿಡಿಯೋ ಎಂಡ್ ಆಗ್ತಾ ಆಗ್ತಾ ಆ ವಿಡಿಯೋವನ್ನ ಕೂಡ ನೀವು ನೋಡ್ಬೋದು ಆದರೂ ಕೂಡ ಬ್ರೀಫಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಎರಡೂ ಚೀನಾ ಮತ್ತು ತೈವಾನ್ ಇಬ್ಬರೂ ಕೂಡ ತಮ್ಮನ್ನು ತಾವು ಅಧಿಕೃತ ಚೀನಾ ಅಂತ ಹೇಳ್ಕೊಳ್ಳೋದ್ರಿಂದ ಇಡೀ ಜಗತ್ತಿನ ಎಲ್ಲ ದೇಶಗಳು ಒಂದು ಚೈನಾ ಪಾಲಿಸಿ ನೀವು ಸದ್ಯಕ್ಕೆ ಡೈರೆಕ್ಟಾಗಿ ನಮ್ಮದೇ ನಿಜವಾದ ಚೀನಾ ಅಂತ ಹೇಳಿಲ್ಲ ಅಂದರೂ ಪರವಾಗಿಲ್ಲ ಜಗತ್ತಲ್ಲಿರೋದು ಒಂದೇ ಚೀನಾ ಅಂತ ಒಪ್ಕೋಬೇಕು ಅನ್ನೋದನ್ನು ಚೀನಾದ ಒಂದು ಪಾಲಿಸಿ ಇದೆ ಅದನ್ನು ಹಲವಾರು ದೇಶಗಳು ಒಪ್ಕೊಂಡಿವೆ ಭಾರತ ಅಮೆರಿಕ ಸೇರಿದಂತೆ ಹಲವಾರು ದೇಶಗಳು ಒಪ್ಕೊಂಡಿವೆ ಈಗ ಅದನ್ನ ಕೆಲ ದೇಶಗಳು ಪುನರುಚ್ಛಾರ ಮಾಡಿವೆ ಏನು ಪೆಲೋಸಿ ಭೇಟಿ ವಿಚಾರ ಗೊತ್ತಾದ ದಿನದಿಂದಲೂ ಕೂಡ ಚೀನಾ ಅಮೆರಿಕಗೆ ವಾರ್ನಿಂಗ್ ಕೊಡ್ತಾನೆ ಬಂದಿತ್ತು ನಿನ್ನೆ ಕೂಡ ತೈವಾನ್ ಭೇಟಿಗೆ ಸರಿಯಾದ ಬೆಲೆ ತೆರಬೇಕಾಗುತ್ತೆ ಅಂತ ಗುಡುಗಿತ್ತು ಪೆಲೋಸಿ ಅವರ ಭೇಟಿಯನ್ನ ಬಿಗ್ ಪ್ರೊವೊಕೇಶನ್ ಅಂದ್ರೆ ದೊಡ್ಡ ಪ್ರಚೋದನೆ ಅಂತ ಪರಿಗಣಿಸ್ತೀವಿ ಅಂತ ಹೇಳಿತ್ತು ತೈವಾನ್ ಸಮುದ್ರದಲ್ಲಿ ಯುದ್ಧ ವಿಮಾನ ಹಾರಿಸುವುದು ಹಾಗೂ ಯುದ್ಧ ನೌಕೆಗಳ ಸಮರಾಭ್ಯಾಸ ಮಾಡೋದು ಎಲ್ಲವನ್ನ ಮಾಡಿ ಹೆದರಿಸಿತ್ತು ಆದರೆ ಇದನ್ನೆಲ್ಲ ಬದಿಗಿಟ್ಟು ಚೀನಾದ ಬೆದರಿಕೆಗಳನ್ನು ಗಾಳಿಗೆ ತೂರಿರೋ ಅಮೆರಿಕದ ಟಾಪ್ ಅಧಿಕಾರಿ ಟಾಪ್ ಅಫಿಷಿಯಲ್ ಒಬ್ರು ಈಗ ತೈವಾನ್ ನೆಲಕ್ಕೆ ಕಾಲಿಟ್ಟಂಗಾಗಿದೆ ಹಾಗಂತ ತೈವಾನ್ಗೆ ಅಮೆರಿಕ ಸ್ಪೀಕರ್ ಭೇಟಿ ಮಾಡ್ತಿರೋದು ಮೊದಲ ಬಾರಿ ಏನೂ ಅಲ್ಲ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಂದಿನ ಅಮೆರಿಕ ಸ್ಪೀಕರ್ ಆಗಿದ್ದ ನ್ಯೂಟ್ ಗಿಂಗ್ ಗ್ರಚ್ ಅನ್ನೋರು ಭೇಟಿ ನೀಡಿದರು ಆದರೆ ಚೀನಾ ಅಷ್ಟು ಸೀರಿಯಸ್ ಆಗಿ ಆಗ ಪರಿಗಣಿಸಿರ್ಲಿಲ್ಲ ಅವತ್ತು ಚೀನಾ ಎಷ್ಟು ದೊಡ್ಡ ಮಟ್ಟದ ಸೇನೆ ಹಾಗೂ ಆರ್ಥಿಕ ಶಕ್ತಿ ಆಗಿರಲಿಲ್ಲ ಇನ್ನೂ ಕೂಡ ಆದರೆ ಚೀನಾಗೆ ಈಗ ಕೈಕಾಲು ರಟ್ಟೆ ಎಲ್ಲ ಬಲ್ತ್ ಬಿಟ್ಟಿದೆ ಜೋರಾಗಿದೆ ಚೀನಾ ಈಗ ಗಟ್ಟಿಯಾಗಿದೆ ಹಾಗಾಗಿ ಗಲಾಟೆ ಮಾಡ್ತಿದ್ದಾರೆ ಇದಕ್ಕೂ ಮೇಲಾಗಿ ಅವತ್ತು ಚೀನಾಗೆ ಅಮೆರಿಕವನ್ನ ಮೀರಿ ಸೂಪರ್ ಪವರ್ ಆಗ್ತೀನಿ ಅನ್ನೋ ಕನಸು ಕೂಡ ಇರಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಚೇಂಜ್ ಆಗಿದೆಯಲ್ಲ ಚೀನಾ ಅಮೆರಿಕವನ್ನು ಮೀರಿ ಬೆಳೆಯೋಕೆ ಆಸೆ ಪಟ್ಟು ಸರ್ಕಸ್ ಮಾಡ್ತಾ ಇದೆ ಅಂಥದ್ರಲ್ಲಿ ಇತಿಹಾಸದಿಂದಲೂ ನನ್ನ ಜಾಗ ಅಂತ ಹೇಳ್ಕೊಂಡು ಬಂದಿರೋ ತೈವಾನ್ಗೆ ಅಮೆರಿಕ ಸ್ವತಂತ್ರವಾಗಿ ಬಂದು ವ್ಯವಹಾರ ಮಾಡ್ತಾ ಇದೆ ಅಮೆರಿಕ ಪ್ರಜಾಪ್ರಭುತ್ವದ ಪ್ರತೀಕ ಆಗುವಂತಹ ಅಲ್ಲಿನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ನ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ಬಂದು ಭೇಟಿ ನೀಡ್ತಿರೋದು ತೈವಾನ್ ಕೂಡ ಒಂದು ಡೆಮಾಕ್ರೆಟಿಕ್ ಕಂಟ್ರಿ ಆಗಿರೋದ್ರಿಂದ ಕಂಟ್ರಿ ಅಂತ ಮಾನ್ಯತೆ ಎಲ್ಲರೂ ಕೊಟ್ಟಿಲ್ಲ ಅಂದ್ರೂ ಕೂಡ ಸ್ವಯಂ ಆಡಳಿತ ಇರೋ ದ್ವೀಪ ಇದು ಅಲ್ಲಿ ಡೆಮೋಕ್ರಸಿ ಇದೆ ಹಾಗಾಗಿ ಅಲ್ಲಿಗೆ ಅಮೆರಿಕ ಪ್ರಜಾಪ್ರಭುತ್ವದ ಪ್ರತೀಕವಾಗಿರೋ ಸ್ಪೀಕರ್ ಬಂದಿರೋದನ್ನ ಚೀನಾ ಅರಗಿಸಿಕೊಳ್ಳಿ ನಮಗೆ ಆಗಲ್ಲ ಅಂತ ಗಲಾಟೆ ಮಾಡ್ತಾ ಇದೆ ಏಕ್ಯು ಉಗ್ರ ಸಂಘಟನೆ ಮುಖ್ಯಸ್ಥ ಜವಾಹಿರಿ ಹತ್ಯೆ ವಿಚಾರದಲ್ಲಿ ಭಾರತದಲ್ಲಿ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ ಅಂತ ಭಾರತೀಯ ಅಧಿಕಾರಿಗಳು ಈಗ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇತರ ಉಗ್ರ ಗುಂಪುಗಳಂತೆ ಈ ಏಕ್ಯು ಸಂಘಟನೆ ಕೇವಲ ಒಂದು ಪುಡಿ ಸಂಘಟನೆ ಅಲ್ಲ ಇದು ಸಾಕಷ್ಟು ಡೀಪ್ ಆದಂತಹ ಕನೆಕ್ಷನ್ಸ್ ಅನ್ನ ಹೊಂದಿರುವಂತಹ ಒಂದು ಉಗ್ರ ಸಂಘಟನೆ ಇದಕ್ಕೆ ಯಾವುದೇ ಪ್ರದೇಶದ ಲಿಮಿಟ್ ಕೂಡ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಜಾಗತಿಕ ಉಗ್ರ ಸಂಘಟನೆ ಇದು ಅಂತ ಜೊತೆಗೆ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೈದರ ನಡುವೆ ಕೇವಲ ಹದಿನೆಂಟು ಭಾರತೀಯರು ಎ ಉಗ್ರ ಸಂಘಟನೆಗೆ ಸೇರಿದ್ದಾರೆ ಆದರೆ ಅವರಿಗೆ ನಿಷ್ಠೆ ಹೊಂದಿರೋ ವ್ಯಕ್ತಿಗಳ ಸಂಖ್ಯೆ ಅಥವಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಂಪತಿ ಹೊಂದಿರೋ ಅದಕ್ಕೆ ಪರವಾದ ಒಪಿನಿಯನ್ ಹೊಂದಿರೋ ವ್ಯಕ್ತಿಗಳ ಸಂಖ್ಯೆ ಸಾಕಷ್ಟು ದೊಡ್ಡದೇ ಇದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಇತ್ತ ಜವಾಹಿರಿ ಹತ್ಯೆ ಬಗ್ಗೆ ಮಾತನಾಡಿದ ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯಾ ಗುಟ್ರೆಸ್ ಈತ ಎಲ್ಲಿದ್ದ ಏನು ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ ಮುಂಚೆ ಈಗ ಅಮೆರಿಕ ಹತ್ಯೆ ಮಾಡಿದೆ ಅಂತ ಹೇಳಿದ್ದಾರೆ ಏನೋ ಜವಾಹಿರಿ ಹತ್ಯೆ ಮಾಡಿರೋ ಅಮೆರಿಕ ಪ್ರತಿಕಾರ ಕೈಗೊಳ್ಳೋಕೆ ಈ ಸಂಘಟನೆ ಜಗತ್ತಿನಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನು ಮಾಡಬಹುದು ಅಲರ್ಟ್ ಆಗಿರಿ ಅಂತ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಎಚ್ಚರಿಕೆ ನೀಡಿದೆ ಕಡೆ ನಾವು ಸರಿ ಇದೀವಿ ನಾವು ಒಳ್ಳೆಯವರಾಗಿದ್ದೀವಿ ಬದಲಾಗಿದ್ದೀವಿ ನಿಮ್ಗೆ ಅಫ್ಘಾನಿಸ್ತಾನ ತುಂಬಾ ಸೇಫ್ ನಮ್ಮ ದೇಶಕ್ಕೆ ವಾಪಸ್ ಬನ್ನಿ ಅಂತ ಅಲ್ಪಸಂಖ್ಯಾತರನ್ನ ಸಿಖ್ಖರನ್ನು ಹಿಂದೂಗಳನ್ನ ಕ್ರಿಶ್ಚಿಯನ್ರನ್ನ ತಾಲಿಬಾನಿಗಳು ವಾಪಸ್ ಕರಿತಾ ಇದ್ದಾರೆ ಆದರೆ ತದ್ವಿರುದ್ಧವಾಗಿ ಅವರ ಮಾತಿಗೆ ತದ್ವಿರುದ್ಧವಾಗಿ ಮತ್ತೆ ಮೂವತ್ತು ಅಫ್ಘಾನ್ ಸಿಖ್ಖರು ನಮಗಿಲ್ಲಿ ಇಲ್ಲಿ ಸೇಫ್ ಇಲ್ಲ ಅಂತ ಭಾರತಕ್ಕೆ ಆಶ್ರಯ ಹುಡ್ಕೊಂಡು ಬಂದಿದ್ದಾರೆ ಕಳೆದ ತಿಂಗಳು ಮೂವತ್ತೆರಡು ಸಿಖರು ಇದೇ ರೀತಿ ವಲಸೆ ಬಂದಿದ್ರು ಯುಕ್ರೇನ್ನ ಸೇನಾ ಯೂನಿಟ್ ಒಂದನ್ನ ಭಯೋತ್ಪಾದಕ ಗುಂಪು ಅಂತ ರಷ್ಯಾ ಅನೌನ್ಸ್ ಮಾಡಿದೆ ಯುಕ್ರೇನ್ನ ಅಜೋ ರೆಜಿಮೆಂಟ್ ಇದ್ರ ಬಗ್ಗೆ ನೀವು ಯುಕ್ರೇನ್ ಬಗ್ಗೆ ಹಿಂದೆ ವರದಿ ಮಾಡ್ತಾ ಕೇಳಿರ್ತೀರಾ ಭಯಂಕರವಾದಂತ ಕ್ರೂರವಾಗಿ ವರ್ತಿಸುವಂತ ಯುಕ್ರೇನ್ ಸೇನೆಯ ಒಂದು ಪಡೆ ಇದು ಒಂದು ರೀತಿ ಅನಧಿಕೃತ ಪಡೆ ರೀತಿ ಇದು ಇತ್ತೀಚೆಗೆ ಸ್ವಲ್ಪ ಅದನ್ನು ರೆಗ್ಯುಲರೈಸ್ ಮಾಡುವಂತ ಕೆಲಸ ನಡೆದರೂ ಕೂಡ ಪೂರ್ಣ ಪ್ರಮಾಣದ ಸೇನೆಗಿಂತ ಇವರು ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಇಲ್ಲದೆ ಬಿಹೇವ್ ಮಾಡುವಂತ ಒಂದು ಪಡೆ ಇದು ಈ ಪಡೆಯನ್ನ ಈ ಅಜೋ ರೆಜಿಮೆಂಟ್ ಅನ್ನ ಭಯೋತ್ಪಾದಕ ಗುಂಪು ಅಂತ ರಷ್ಯಾ ಅನೌನ್ಸ್ ಮಾಡಿದೆ ತನ್ನ ದೇಶದಲ್ಲಿ ಅದನ್ನ ಬ್ಯಾನ್ ಮಾಡಿದೆ ಸೊ ಈಗ ಯುಕ್ರೇನ್ ಯುದ್ಧ ಕೈದಿಗಳ ಮೇಲೆ ಈ ಅಜೋ ರೆಜಿಮೆಂಟ್ನವ್ರು ಯಾರಾದರೂ ಇದ್ದರೆ ಅವ್ರನ್ನ ಹುಡುಕಿ ಮಾಮೂಲಿ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಸೈನಿಕರನ್ನ ಅರೆಸ್ಟ್ ಮಾಡಿದಾಗ ಯಾವ ರೀತಿ ಬಿಹೇವ್ ಮಾಡಬೇಕು ಆ ರೀತಿ ಬಿಹೇವ್ ಮಾಡಬೇಕು ಅಂತ ಬರೋದಿಲ್ಲ ಇವ್ರನ್ನ ಭಯೋತ್ಪಾದಕರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಆ ರೀತಿ ಟ್ರೀಟ್ ಈಗ ರಷ್ಯಾದಲ್ಲಿ ಸಾಧ್ಯ ಆಗುತ್ತೆ ರಷ್ಯಾದ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೌನ್ಸ್ಮೆಂಟ್ ಮಾಡಿದೆ ಏನು ಯುಕ್ರೇನ್ ನಗರವಾದ ಮಾರಿಯೋಪೋಲ್ನ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಈ ಅಜೋ ರೆಜಿಮೆಂಟ್ ಆದರೆ ರಷ್ಯಾ ಮಾತ್ರ ಈ ಅಜೋ ರೆಜಿಮೆಂಟ್ ಯುಕ್ರೇನ್ ನಾಗರಿಕರ ಮೇಲೂ ದೌರ್ಜನ್ಯ ಮಾಡಿ ನಾಜಿಗಳ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದೆ ಅಂತ ಪದೇ ಪದೇ ಆರೋಪ ಮಾಡಿತ್ತು ಆದರೆ ಇದಕ್ಕೆ ಯಾವುದೇ ಸಾಕ್ಷ್ಯಗಳನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಯುಕ್ರೇನ್ ಭದ್ರತಾ ಪಡೆಗಳಲ್ಲಿ ಈ ಅಜೋ ರೆಜಿಮೆಂಟ್ ಕೂಡ ಬಂತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನ ಅಫಿಷಿಯಲ್ ಅಂತ ಗುರುತಿಸೋಕೆ ಪ್ರಯತ್ನಗಳು ಶುರುವಾಗಿತ್ತು ಅಂದ್ರೆ ಯುಕ್ರೇನ್ ನಿಂದ ಕ್ರೈಮಿಯಾವನ್ನ ವಶಪಡಿಸಿಕೊಂಡ ಬಳಿಕ ಅಂದ್ರೆ ರಷ್ಯಾದವರು ಕ್ರೈಮಿಯನ್ನ ನುಂಗಿದ್ರಲ್ಲ ಅದಾದ ಬಳಿಕ ರಷ್ಯಾ ವಿರುದ್ಧ ಇದಕ್ಕೆ ಸಾಕಷ್ಟು ಬಲವನ್ನು ತುಂಬಲಾಗಿತ್ತು ಇತ್ತೀಚೆಗೆ ದ್ವೀಪ ರಾಷ್ಟ್ರ ಶ್ರೀಲಂಕಾಗೆ ಚೀನಾದ ಸಂಶೋಧಕ ಹಡಗು ಬರುವುದನ್ನು ಲಂಕಾ ರಿಜೆಕ್ಟ್ ಮಾಡ್ತಾ ಬಂದಿತ್ತು ಆದರೆ ಇದೀಗ ಲಂಕಾದ ರಕ್ಷಣಾ ಸಚಿವಾಲಯ ಈ ಬಗ್ಗೆ ಕನ್ಫರ್ಮ್ ಮಾಡಿದ್ದು ಚೀನಾದ ಹಡಗು ಆಗಸ್ಟ್ನಲ್ಲಿ ದಕ್ಷಿಣ ಹಂಬನ್ ತೋಟ ಬಂದರಿಗೆ ಬರೋಕೆ ಅನುಮತಿ ಕೊಡಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಈ ಮೊದಲೇ ಯಾಕೆ ವಿಚಾರವನ್ನ ರಿಜೆಕ್ಟ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ ಹಾಗೂ ಈ ರೀತಿ ಹಡಗುಗಳು ಭಾರತ ಚೀನಾ ಜಪಾನ್ ಆಸ್ಟ್ರೇಲಿಯಾ ಹೀಗೆ ಹಲವಾರು ದೇಶಗಳಿಂದ ಬರ್ತವೆ ಇದರಲ್ಲೇನು ಸ್ಪೆಷಲ್ ಇಲ್ಲ ಅಂತ ಕೂಡ ಲಂಕಾ ರಕ್ಷಣಾ ಸಚಿವಾಲಯ ಹೇಳಿದೆ ನಿಮಗೆ ಸ್ಪೆಷಲ್ ಇಲ್ಲ ಆದರೆ ಭಾರತಕ್ಕೆ ಡೆಫಿನೆಟ್ಲಿ ಇದೊಂದು ರೀತಿ ವರಿ ಆತಂಕ ಮಾಡ್ಕೋಬೇಕಾಗಿರುವಂತ ಅಥವಾ ಸೂಕ್ಷ್ಮವಾಗಿ ಕಣ್ಣಿಟ್ಟು ನೀವು ನಮ್ಮ ಪಕ್ಕದ ಮನೆಯವರಲ್ವ ಹಾಗಾಗಿ ಮತಪತ್ರಗಳು ಹ್ಯಾಕ್ ಆಗೋ ಬೆದರಿಕೆಯಿಂದ ಬ್ರಿಟನ್ನ ಕನ್ಸರ್ವೇಟಿವ್ ಪಾರ್ಟಿಯಲ್ಲಿ ನಡೀತಾ ಇರೋ ಪ್ರಧಾನಿ ಚುನಾವಣೆ ಸ್ವಲ್ಪ ವಿಳಂಬ ಆಗಿದೆ ಅಂತ ವರದಿಯಾಗಿದೆ ಬ್ರಿಟನ್ನ ಪ್ರಧಾನಿ ರೇಸ್ ಅಂತಿಮ ಘಟ್ಟ ತಲುಪಿದೆ ಈಗ ಕೇವಲ ಕನ್ಸರ್ವೇಟಿವ್ ಪಾರ್ಟಿಯ ಸದಸ್ಯರು ಕಾರ್ಯಕರ್ತರಂತ ಅಂದ್ಕೊಳ್ಳಿ ಅವರು ಮಾತ್ರ ಮತ ಹಾಕಿ ತಮ್ಮ ಮುಂದಿನ ನಾಯಕರನ್ನ ಆಯ್ಕೆ ಮಾಡಬೇಕು ಆದರೆ ಸೈಬರ್ ಹ್ಯಾಕರ್ಗಳು ಮತಪತ್ರಗಳನ್ನ ಚೇಂಜ್ ಮಾಡಬಹುದು ಅಂತ ಅಲ್ಲಿನ ಸರ್ಕಾರಿ ಗುಪ್ತಚರ ಸಂಸ್ಥೆ ಎಚ್ಚರಿಕೆ ನೀಡಿದೆ ಆದರೆ ಯಾವುದೇ ನಿರ್ದಿಷ್ಟ ಬೆದರಿಕೆ ಇಲ್ಲಿವರೆಗೂ ಕೂಡ ಬಂದಿಲ್ಲ ಈ ರೀತಿ ಒಂದು ಅಂದಾಜಿದೆ ಇದೆ ಹಾಗಾಗಿ ನಾವು ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ ಚಿಲಿಯಲ್ಲಿ ಉಂಟಾಗಿರೋ ನಿಗೂಢ ಹೋಲ್ ಅಧಿಕಾರಿಗಳ ನಿದ್ದೆಗೆಡಿಸಿದೆ ಅಲ್ಲಿನ ಗಣಿಗಾರಿಕಾ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತೈದು ಮೀಟರ್ ಅಗಲದ ಸಿಂಕ್ ಹೋಲ್ ಕಂಡುಬಂದಿದೆ ಈ ಬಗ್ಗೆ ಅಲ್ಲಿನ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ ಈ ಬಗ್ಗೆ ಮಾಹಿತಿ ತಿಳಿದ ಬಳಿಕ ಅಲ್ಲಿನ ನ್ಯಾಷನಲ್ ಸರ್ವಿಸ್ ಆಫ್ ಜಿಯಾಲಜಿ ಅಂಡ್ ಮೈನಿಂಗ್ ತನ್ನ ಅಧಿಕಾರಿಗಳನ್ನು ಸಿಂಕ್ ಹೋಲ್ ಬಗ್ಗೆ ಸ್ಟಡಿ ಮಾಡೋಕೆ ಕಳಿಸಿದೆ ಸಿಂಕ್ ಹೋಲ್ ಬಾಟಮ್ಗೆ ಅಂದಾಜು ಇನ್ನೂರು ಮೀಟರ್ ಅಂತರ ಇದೆ ಕೆಳಗಡೆ ಯಾವುದೇ ವಸ್ತುವನ್ನು ಗುರುತಿಸಿಲ್ಲ ಆದರೆ ಸಾಕಷ್ಟು ನೀರಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸೌದಿ ಅರೇಬಿಯಾ ಮತ್ತು ಯು ಎ ಇ ದೇಶಗಳಿಗೆ ತನ್ನ ಪ್ರಮುಖ ಕ್ಷಿಪಣಿ ವ್ಯವಸ್ಥೆಯನ್ನ ಐದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗೆ ಮಾರೋದಾಗಿ ಅಮೆರಿಕ ಅನೌನ್ಸ್ ಮಾಡಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಉಭಯ ದೇಶಗಳ ನಾಯಕರನ್ನ ಭೇಟಿ ಮಾಡಿದ ಎರಡು ವಾರಗಳ ನಂತರ ಅಮೆರಿಕ ಈ ಅನೌನ್ಸ್ಮೆಂಟ್ ಮಾಡಿದೆ ಅಂದಹಾಗೆ ಅಮೆರಿಕ ಸೌದಿಗೆ ಕೊಡೋಕೆ ಒಪ್ಪಿಕೊಂಡಿರೋದು ತ್ರೀ ಹಂಡ್ರೆಡ್ ಪೇಟ್ರಿಯಟ್ ಎಂ ಐ ಎಂ ಒನ್ ನಾಟ್ ಫೋರ್ ಇ ಕ್ಷಿಪಣಿ ವ್ಯವಸ್ಥೆಯನ್ನ ಇದಕ್ಕೆ ಸೌದಿ ಮೂರು ಪಾಯಿಂಟ್ ಸೊನ್ನೆ ಐದು ಬಿಲಿಯನ್ ಡಾಲರ್ ದುಡ್ಡನ್ನ ಕೊಡುತ್ತೆ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಇತ್ತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗೆ ಯು ಎಡ್ ಕೊಡ್ತಾ ಇದ್ದಾರೆ ಥರ್ಮಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಸಿಸ್ಟಮ್ ಇದನ್ನು ಇಂಡಿಯಾಗೂ ಕೂಡ ಕೊಡ್ತೀವಿ ನೀವು ಎಸ್ ಫೋರ್ ಹಂಡ್ರೆಡ್ ತಗೋಬೇಡಿ ರಷ್ಯಾದಿಂದ ಇದನ್ನು ಕೊಡ್ತೀವಿ ಅಂತ ಹೇಳಿತ್ತು ಬಟ್ ಭಾರತಕ್ಕೆ ಇದಕ್ಕಿಂತ ಬೆಟರ್ ಎಸ್ ಫೋರ್ ಹಂಡ್ರೆಡ್ ಅಂತ ಅನಿಸಿ ಅದನ್ನೇ ತಗೊಳ್ತಾ ಇದೀವಿ ನಾವು ಈಗ ಯು ಎ ಇ ಒಪ್ಕೊಂಡಿದೆ ತಾಡನ್ನ ಪರ್ಚೇಸ್ ಮಾಡೋಕೆ ಇದು ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದು ಎರಡು ಪಾಯಿಂಟ್ ಐದು ಬಿಲಿಯನ್ ಡಾಲರ್ಗೆ ಈ ಡೀಲ್ ನಡೀತಾ ಇದೆ ಅಂತ ಮಾಹಿತಿ ಲಭ್ಯ ಆಗಿದೆ ಏನೋ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಯಿತು ಅಂತ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಕ್ವಿಕ್ ರೌಂಡ್ ಅಪ್ ಅಲ್ಲಿ ಇಂಗ್ಲೆಂಡ್ ನಲ್ಲಿ ಒಣಹವೆ ದಾಖಲಾಗ್ತಾ ಇದ್ದು ಜುಲೈ ತಿಂಗಳಲ್ಲಿ ಅತಿ ಹೆಚ್ಚಿನ ಒಣಹವೆ ವರದಿಯಾಗಿದೆ ಸಾವಿರದ ಒಂಬೈನೂರ ಮೂವತ್ತೈದರ ಬಳಿಕ ದಾಖಲೆಯಾದ ಅತಿ ಹೆಚ್ಚಿನ ಡ್ರೈಯೆಸ್ಟ್ ಮಂತ್ ಅಂತ ಜುಲೈ ಕರೆಸ್ಕೊಂಡಿದೆ ಏನೋ ರಷ್ಯಾ ಆಕ್ರಮಣ ಮಾಡಿದ ಮೇಲೆ ಇದೇ ಮೊದಲ ಬಾರಿಗೆ ಯುಕ್ರೇನ್ ತನ್ನ ಮೊದಲ ಆಹಾರ ಪದಾರ್ಥವನ್ನ ರಫ್ತು ಮಾಡಿದೆ ಹೀಗೆ ಆಹಾರ ತುಂಬಿಕೊಂಡು ಹೋದ ಹಡಗು ಈಗಾಗಲೇ ಟರ್ಕಿ ರೀಚ್ ಆಗಿದೆ ಅಂತ ವರದಿಯಾಗಿದೆ ಬಿಡ್ತಾ ಇರಲಿಲ್ಲ ರಷ್ಯಾ ಯಶ್ ದಿಸ ಇನ್ನು ಯುಕ್ರೇನ್ ರಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ರಷ್ಯಾದ ಹಲವು ಅಧಿಕಾರಿಗಳ ಮೇಲೆ ರಷ್ಯನ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ಮತ್ತೆ ಹೇರಿದೆ ಇದೀಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರ ಗರ್ಲ್ ಫ್ರೆಂಡ್ ಅಂತ ಹೇಳಲಾಗೋ ಅಲಿನಾ ಕಬಯವ್ವಾ ಅವರನ್ನ ಕೂಡ ಅಮೆರಿಕ ಸ್ಯಾಂಕ್ಷನ್ಸ್ ಪಟ್ಟಿಗೆ ಸೇರಿಸಿದೆ ಕೆನಡಾದ ಚಾಕ್ಲೇಟ್ ಕಂಪನಿಯೊಂದು ಚಾಕ್ಲೇಟ್ ರುಚಿಯನ್ನ ಟೆಸ್ಟ್ ಮಾಡೋಕೆ ವಾರ್ಷಿಕವಾಗಿ ಏಳು ಲಕ್ಷ ರೂಪಾಯಿಯನ್ನ ಸಂಬಳ ಕೊಟ್ಟು ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ತಾ ಇದೆ ಅಂತ ವರದಿಯಾಗಿದೆ ಚಾಕ್ಲೇಟ್ ಟೇಸ್ಟ್ ಟೆಸ್ಟ್ ಮಾಡೋ ಜಾಬ್ ಎಷ್ಟು ಅಟ್ರಾಕ್ಟಿವ್ ಆಗಿದೆಯಲ್ಲ ಏನು ಮ್ಯಾನ್ಮಾರ್ ನಲ್ಲಿ ಬಿಳಿ ಆನೆ ಮರಿದೊಂದು ಹುಟ್ಟಿದ್ದು ಇದು ವಿಶೇಷ ಮತ್ತು ಅತ್ಯಂತ ವಿರಳವಾದ ಆನೆ ಅಂತ ಗುರುತಿಸಲಾಗಿದೆ ಏನು ಫ್ರಾನ್ಸ್ ನಲ್ಲಿ ಪಾಕ್ಸ್ ಕೇಸ್ ಗಳು ಜಾಸ್ತಿ ಆಗ್ತಿರೋ ಬೆನ್ನಲ್ಲೇ ಅಲ್ಲಿನ ನಾಗರಿಕರಿಗೆ ಉಚಿತ ಮಂಕಿಪಾಕ್ಸ್ ಲಸಿಕೆಗಳನ್ನ ಹಾಕಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ